श्री महागणपतये नमः। श्री गुरुभ्यो नमः। हरि ओम। ज्योतिष कार्यक्रम के निमगेल्ला स्वागत सुस्वागत। नानु इवत्तु निमगे सिंह राशि गुरु गोचार फल 20 नवंबर 2020 गुरु धनुराशियिंद मकर राशिगे संचार हगलु 1 गंटे 33 निमिषक्के गुरु संचारदिंद सिंह राशियवरिगे ऐनेनु शुभ ऐनेनु अशुभ फलगळु सिगुत्ते अन्नुवंत विचारवन्न तिळिस्तीनि। इन्न नम्म चानल्गे यारु होसबरिद्दीरि इन्न सब्स्क्रैब् माड्कोंडिल्ल नीवेल्ल सब्स्क्रैब् माड्कोंडु नोटिफिकेशन् बेल् आल् अन्नु ओत्ति आग नानु मुंदे हाकुवंत ज्योतिष कार्यक्रम निम्गे बेग बंदु तल्पुत्ते। केळगडे शेर बटन इदे। नीवेल्ल सोशल मीडियागळल्लि इर्तीरि फेसबुक वाट्सप् ग्रूप् एल्लेल्लिदीरा अल्लेल्लरू सह ई वीडियोवन्नु शेर् माडोदन्न मरिबेडि। ईग सिंह राशि जातकरिगे गुरु पंचमदिंद षष्ठम स्थानक्के संचार। निम्म राशियिंद ಅಂದರೆ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ, 20 ನವಂಬರ್ 2020 ಹಗಲು 1 ಗಂಟೆ 33 ನಿಮಿಷಕ್ಕೆ ಅಂದರೆ ಅವಾಗ ಗ್ರಹಗಳ ಸ್ಥಿತಿ ಹೇಗಿರುತ್ತೆ? 1 ಗಂಟೆ 33 ನಿಮಿಷಕ್ಕೆ ಕುಂಭಲಗ್ನ, ಮೀನರಾಶಿಯಲ್ಲಿ ಮಂಗಳ, ವೃಷಭ ರಾಶಿಯಲ್ಲಿ ರಾಹು, ತುಲಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರ, ವೃಷಿಕ ರಾಶಿಯಲ್ಲಿ ರವಿ ಮತ್ತು ಕೇತು, ಗುರು ಶನಿ ಮತ್ತು ಚಂದ್ರಗ್ರಹ ಮಕರ ರಾಶಿಯಲ್ಲಿ, ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಸಂಚಾರ. ಈ ಪ್ಲಾನೆಟರಿ ಪೊಸಿಷನ್ ನೋಡಿಕೊಂಡು ವಿಶ್ವದಲ್ಲಿ ಏನಾಗುತ್ತೆ ಅನ್ನೋದು ವಿಚಾರವನ್ನು ಸಹ ತಿಳಿಸ್ಬೋದು. ನಿಮಗೆ ಗುರುಜಿ ಸಿಂಹರಾಶಿ ಭವಿಷ್ಯ ಹೇಳ್ರಿ ಅಂದರೆ ಪ್ರಪಂಚದಲ್ಲಿ ಆಗೋದೆಲ್ಲ ಹೇಳ್ತಾವ್ರೆ ಅಂತ ನಿಮಗೆ ಬೋರ್ ಆಗಬಾರ್ದು. ಅದನ್ನು ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡೋಣ. ಈಗ ಸಿಂಹರಾಶಿಯವ್ರಿಗೆ ಏನಾಗುತ್ತೆ ಅದನ್ನು ತಿಳಿಸಿ ಗುರುಜಿ ಅಂತ ನೀವು ಅಂತೀರಾ. ಆದ್ದರಿಂದ ನಾನೀಗ ನಿಮಗೇನು ಮಾಡ್ತೀನಿ, ಸಿಂಹರಾಶಿ ಜಾತಕರಿಗೆ ಏನು ಭವಿಷ್ಯ, ಯಾಕೆಂದರೆ ಗುರು ಮಕರ ರಾಶಿಯಲ್ಲಿ ನೀಚ ಅಂತ ಹೇಳಾಗುತ್ತೆ. ಆದರೆ ಅಲ್ಲಿ ಶನಿದೇವರು ಇರೋದ್ರಿಂದ ನೀಚ ಭಂಗ ರಾಜಯೋಗ ಅನ್ನೋದು ಉತ್ಪತ್ತಿಯಾಗುತ್ತೆ. ಗುರು ಎಷ್ಟು ಡಿಗ್ರಿವರೆಗೂ ನೀಚನಾಗಿರ್ತಾನೆ ಅಂದರೆ 5 ಡಿಗ್ರಿವರೆಗೂ ಮಾತ್ರ ನೀಚನಾಗಿರ್ತಾನೆ. ಮಕರ ರಾಶಿ 5 ಡಿಗ್ರಿಯ ನಂತರ ಬಲಿಷ್ಠನಾಗ್ತಾನೆ. 5 ಡಿಗ್ರಿ ಅಂದರೆ ಯಾವಾಗವರೆಗೂ ಅಂದರೆ ಉತ್ತರಾಷಾಢ ನಕ್ಷತ್ರ 2ನೇ ಪಾದ 3ನೇ ಪಾದ ಸಂಚಾರ ಮುಗಿಯೋದು 16 ಡಿಸೆಂಬರ್ 2020ಗೆ ಮುಗಿದೋಗುತ್ತೆ. ಅದ ತದನಂತರ ಗುರುಗೆ ಫಲ ಬೇರೆ ಯಾವ ಎಲ್ಲ ದೃಷ್ಟಿ, ಯಾಕೆಂದರೆ ಗುರುಗೆ ಸ್ಪೆಷಲ್ ದೃಷ್ಟಿ ಇದೆ. ಬೇರೆ ಗ್ರಹಗಳಿಗೆ ಬರೀ ಸಪ್ತಮ ದೃಷ್ಟಿ ಇದ್ದರೆ ಗುರುಗೆ 5, 7, 9 ಹೀಗೆ ಸ್ಪೆಷಲ್ ದೃಷ್ಟಿ. ಗುರು ಶನಿ ದೃಷ್ಟಿ ಒಳ್ಳೆಯದಲ್ಲ, ಆದರೆ ಗುರು ದೃಷ್ಟಿ ಬಹಳ ಒಳ್ಳೆಯದು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಾಗುತ್ತೆ. ಗುರು ಅಂದಾಗ ನವಗ್ರಹಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಶುಭ ಗ್ರಹ ಗುರುಗ್ರಹ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ದೇವತೆಗಳಿಗೂ ಋಷಿಗಳಿಗೂ ಸಹ ಜ್ಞಾನ ಕೊಡುವಂತಹ ಗುರು ಅಂತ ಹೇಳಲಾಗುತ್ತೆ. ಜೀವೋ ಜ್ಞಾನ ಸುಖೇ ಎಂಬಂತೆ ಗುರು ಜ್ಞಾನ ಮತ್ತು ಸುಖವನ್ನು ನೀಡುತ್ತಾನೆ. ಭೂಮಿಗಿಂತ 11 ಪಟ್ಟು ದೊಡ್ಡದಾಗಿರುವಂಥ ಗ್ರಹ ಗುರು. ಗುರು ಸೂರ್ಯನಿಗೆ ಬಹಳ ಹತ್ತಿರದಲ್ಲಿಲ್ಲ, ಬಹಳ ದೂರ, ಭೂಮಿಗಿಂತನೂ ದೂರದಲ್ಲಿರುವಂತಹ ಗ್ರಹ ಗುರು. ಯಾಕೆ ಬೃಹಸ್ಪತಿ ಅಂತಾರೆ ಅಂದರೆ ಎಲ್ಲ ವಿಷಯಗಳನ್ನ ಯಾರು ತಿಳ್ಕೊಂಡಿರ್ತಾರೋ ಅವ್ರಿಗೆ ಬೃಹಸ್ಪತಿ, ಎಲ್ಲ ಗ್ರಹಗಳಿಗಿಂತ ದೊಡ್ಡದಾಗಿರೋದ್ರಿಂದ ಅದನ್ನು ಬೃಹಸ್ಪತಿ. ನಾವೆಲ್ಲ ಸೌರಮಂಡಲದಲ್ಲಿದ್ದೀವಿ, ಸೌರಮಂಡಲದಲ್ಲಿ ಅನೇಕ ಗ್ರಹಗಳು ಬರುತ್ತೆ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಇದೆಲ್ಲ ಒಂದು ನಾವೆಲ್ಲ ಒಂದು ಸೌರಮಂಡಲದಲ್ಲಿ ಇರುವಂಥದ್ದು. ಈ ಸೌರಮಂಡಲದಲ್ಲಿ ಬಹಳ ಹತ್ತಿರದಲ್ಲಿರುವಂಥ ಗ್ರಹ ಅಂದರೆ ಬುಧ ಮತ್ತು ಶುಕ್ರ, ತದನಂತರ ಭೂಮಿ, ಭೂಮಿಯ ನಂತರ ಮಂಗಳ ಗ್ರಹ, ಮಂಗಳ ಗ್ರಹ ನಂತರ ಗುರು, ಗುರು ನಂತರ ಶನಿ ಗ್ರಹ. ಹೀಗೆ ಗ್ರಹಗಳು ಗುರು ಬಹಳ ಸೂರ್ಯನಿಂದ ಬಹಳ ದೂರ ಇದ್ದಾನೆ ಆ ವಿಜ್ಞಾನದ ಪ್ರಕಾರ. ಆದರೆ ಗುರು ಜ್ಞಾನ ಮತ್ತು ಸುಖವನ್ನು ನೀಡುತ್ತಾನೆ. ಗುರುವಿಗೆ ಬೃಹಸ್ಪತಿ ಎಂದು ಮತ್ತೊಂದು ಹೆಸರು, ಯಾಕೆಂದರೆ ಬೃಹತ್ ವಿಷಯಗಳನ್ನು ತಿಳಿದವನು. ಬೃಹತ್ ಅಂದರೆ ಬಹಳ ದೊಡ್ಡ, ಎಲ್ಲ ವಿಚಾರಗಳನ್ನು ತಿಳಿದವನೇ ಗುರು. ಯಾರ ಜಾತಕದಲ್ಲಿ ಗುರು ಪ್ರಬಲನಾಗಿರ್ತಾನೋ ಅವರಿಗೆ ದೀರ್ಘಾಯು, ಅಖಂಡ ಜ್ಞಾನ, ದೇಹ ಸೌಖ್ಯವಾಗಿರುತ್ತೆ, ಸ್ವಲ್ಪ ದಷ್ಟಪುಷ್ಟವಾಗಿ ಸುಖವಾಗಿರ್ತಾರೆ, ಸಕಲ ಸಂಪತ್ತನ್ನು ನೀಡುವನು, ವಿದ್ಯೆಯಲ್ಲಿ ವಿಶೇಷ ಆಸಕ್ತಿ ಇರುತ್ತೆ. ಇವಾಗ ಸಿಂಹರಾಶಿಯಿಂದ 6ನೇ ಮನೆ ಎಂದಾಗ
ಗುರು ಸಂಚಾರ ಅಂದಾಗ 12ನೇ ಮನೆಯ ದೃಷ್ಟಿ, 7ನೇ ದೃಷ್ಟಿ, 10ನೇ ಮನೆಯ ದೃಷ್ಟಿ. ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ 2ನೇ ಮನೆಯ ದೃಷ್ಟಿ. ನೀವು ಸಿಂಹ ರಾಶಿ ಆಗಿರ್ಬೋದು, ಸಿಂಹ ಲಗ್ನ ಆಗಿರ್ಬೋದು. ರಾಶಿ ಅಂದರೆ ನಿಮ್ಮ ಮನಸ್ಸಿಗೆ ಪ್ರಭಾವ ಬೀಳುವಂಥದ್ದು. ನೀವು ಸಿಂಹ ಲಗ್ನ ಆಗಿದ್ರೆ ನಿಮ್ಮ ಫಿಸಿಕಲ್ ಬಾಡಿಗೆ ಪ್ರಭಾವ ಬೀಳುವಂಥದ್ದು, ನಿಮ್ಮ ಶಾರೀರಿಕಕ್ಕೆ. ಸಿಂಹರಾಶಿ ಜಾತಕರಿಗೆ ಈ ಗುರು ಸಂಚಾರದಿಂದ ಏನಾಗುತ್ತೆ, ಹೆಂಡತಿ ಮಕ್ಕಳೊಡನೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಸಹ ಮೂಡುತ್ತದೆ. ಇದರ ಪರಿಣಾಮ ಶಾಂತಿ ಸಮಾಧಾನಗಳಿರುವುದಿಲ್ಲ. ಯಾಕೆಂದರೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಜೊತೆಗೆ ಬರೀ ಪುರುಷರೇ ಅಂತಲ್ಲ, ಸ್ತ್ರೀಯರಾಗಿದ್ದರೂ ಅಷ್ಟೇ, ನಿಮ್ಮ ಪತಿ ಅಥವಾ ಮಕ್ಕಳ ಜೊತೆಗೆ ಭಿನ್ನಾಭಿಪ್ರಾಯ ಬಂದರೆ ನಿಮಗೆ ಮನಸ್ಸಿಗೆ ಶಾಂತಿ ಇರುತ್ತಾ? ಇದಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಎಚ್ಚರ. ಇದರ ಪರಿಣಾಮ ಶಾಂತಿ ಸಮಾಧಾನ ಇರಲ್ಲ. ನೆಂಟರು ಅಥವಾ ನಿಮಗೆ ತುಂಬ ಇಷ್ಟಪಟ್ಟರ ಜೊತೆಗೆ ಕಲಹಗಳು ಉಂಟಾಗುತ್ತದೆ. ಯಾರ್ಯಾರು ಫೈರ್, ಅಗ್ನಿ, ಕಂಪನೀಸ್, ಇಂಡಸ್ಟ್ರೀಸ್, ಎಲ್ಲ ಕೆಲಸಗಳು ಮಾಡ್ತೀರಿ, ಸ್ತ್ರೀಯರು ಯಾವಾಗಲೂ ಸಹ ಅಡುಗೆ ಮನೆಯಲ್ಲಿ ಇರುವಂಥವರು, ಅಡುಗೆ ಕೆಲಸಗಳು ಮಾಡುವಂಥವರು, ಎಚ್ಚರ, ಅಗ್ನಿ ದೋಷಗಳು ಕಾಣಿಸುತ್ತೆ. ಆಮೇಲೆ ತುಂಬ ಇಂಟೀರಿಯರ್ ಎಲ್ಲೋ ಹೊರಗಡೆ ಮನೆ ಇರುವಂಥವ್ರು ಎಚ್ಚರ. ಕಳ್ಳಕಾಕರ ಉಪಟಳವಿರುತ್ತದೆ. ನಾನಾ ರೀತಿಯಲ್ಲಿ ಎದುರಾಗುವ ಅಡ್ಡಿಗಳಿರುತ್ತದೆ. ಕೆಲಸ ಕಾರ್ಯಗಳು ಸುಲಭವಾಗಿ ಆಗುವುದಿಲ್ಲ. ಜೀರ್ಣಾಂಗಗಳ ಸಂಬಂಧಿತ ಕಾಯಿಲೆಗಳು ಬರುತ್ತದೆ. ಅದಕ್ಕೆ ಜೀರ್ಣಾಂಗದ ಸಂಬಂಧ ಕಾಯಿಲೆ ಬರುತ್ತೆ ಅಂದಾಗ ಏನು ಮಾಡಬೇಕು, ಆರೋಗ್ಯದ ಕಡೆ ತುಂಬ ಗಮನವನ್ನು ನೀವು ಕೊಡಬೇಕು. ಏನಂದ್ರೆ ಹೊರಗಡೆ ತಿನ್ನಬಾರ್ದು, ತುಂಬ ಎಣ್ಣೆ ಶುದ್ಧವಾಗಿಲ್ಲದೆ ಇರುವಂಥದ್ದು, ಕರೆದ ಪದಾರ್ಥಗಳು. ಆಮೇಲೆ 2-3 ದಿನ ಫ್ರಿಡ್ಜಲ್ಲೇ ಇಟ್ಕೊಂಡು ಅದನ್ನು ಬಿಸಿ ಮಾಡಿಕೊಂಡು ಸಾರು ತಿನ್ನೋದು. ಇಬ್ಬರಿಗೂ ಸಹ ತುಂಬ ಕೆಲಸಗಳಿರುತ್ತೆ, ಅಡುಗೆ ಮಾಡ್ಕೊಳಕ್ಕಾಗಲ್ಲ, ಇಬ್ಬರು ವರ್ಕಿಂಗ್ ಪೀಪಲ್ಲು. ಅದನ್ನೇ ಕಷ್ಟಪಟ್ಟು ಏನಾದರೂ ಮಾಡಿ ನೀವೆಷ್ಟೇ ಕೆಲಸ ಮಾಡಿದ್ರೂ ನಿಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಅದಕ್ಕೆ ಶುದ್ಧವಾದ ಆಹಾರವನ್ನು ಸೇವನೆ ಮಾಡಿ, ಇಲ್ಲಾಂದರೆ ಜೀರ್ಣಾಂಗ ತೊಂದರೆಗಳಾಗುತ್ತೆ. ಇದ್ರ ಫಲಪ ಇವಾಗ ನಾನು ಹೇಳ್ತಿರುವಂಥ ಫಲ ಎಷ್ಟು ತಿಂಗಳು, 1 ವರ್ಷ ಇರುತ್ತೆ ಗುರುಜಿ ಅಂದರೆ ಬೇರೆ ಗ್ರಹಗಳ ಸಂಚಾರನೂ ಆವಾಗ ನಾನು ಹೇಳ್ತಾ ಇರ್ತೀನಿ. ಈಗ ಗುರು ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 6 ತಿಂಗಳು ಮಕರದಿಂದ ಕುಂಭರಾಶಿಗೆ ಮೂವ್ ಆಗ್ಬಿಡ್ತಾರೆ. 5 ಏಪ್ರಿಲ್ 2021 ಗುರು ಕುಂಭರಾಶಿಗೆ ಹೋಗ್ಬಿಟ್ರೆ ಮತ್ತೆ 14/9/2021 ಕುಂಭರಾಶಿಯಲ್ಲಿದ್ದು ಮತ್ತೆ ವಾಪಸ್ ಮಕರ ರಾಶಿಗೆ ಬರೋದ್ರಿಂದ 6 ತಿಂಗಳು ಗುರುಬಲಗಳು ಇರಲ್ಲ. ಯಾರಿಗೂ ಗುರುವಿಗೆ, ಕೆಲವು ರಾಶಿಗಳಿಗೆ ಗುರುಬಲ ಇದೆ, ಆ ಗುರುಬಲ ಇರಲ್ಲ. ಈ ಫಲಾನುಫಲಗಳು 6 ತಿಂಗಳು ಇರಲ್ಲ, 6 ತಿಂಗಳು ಫಲ ಇರುತ್ತೆ. ಎಲ್ಲ ಗ್ರಹಗಳು ಬೇರೆ ಬೇರೆ ಒಂದೊಂದು ರಾಶಿಯಿಂದ ಬೇರೆ ರಾಶಿಗೆ ಪ್ರವೇಶ ಮಾಡೋಕ್ಕೆ ಸಮಯ ಇರುತ್ತೆ. ಈಗ ಎಕ್ಸಾಂಪಲ್, ರಾಹುಕೇತುಗಳು 18 ತಿಂಗಳು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಆಗೋಕ್ಕೆ ಸಮಯ ತಗೊಂಡ್ರೆ, ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಆಗೋಕ್ಕೆ 1 ವರ್ಷ ಸಮಯವನ್ನು ತಗೊತಾರೆ. ಈಗ ಮಕರ ರಾಶಿಯಲ್ಲಿರುವಂಥ ನಕ್ಷತ್ರಗಳು ಉತ್ತರಾಷಾಢ ನಕ್ಷತ್ರ, ಶ್ರವಣಾ ನಕ್ಷತ್ರ, ಧನಿಷ್ಠಾ ನಕ್ಷತ್ರ 1 ಮತ್ತು 2ನೇ ಪಾದ, ಇಷ್ಟು ಸಂಚಾರ ಆಗೋಕ್ಕೆ 1 ವರ್ಷ ಬೇಕು. ಅದರಲ್ಲೂ 6 ತಿಂಗಳು ಕುಂಭರಾಶಿಗೆ ಮೂವ್ ಆಗ್ಬಿಡ್ತಾರೆ. ಕೆಲಸ ಕಾರ್ಯಗಳು ಸುಲಭವಾಗಿ ಆಗದಿರುವುದು, ಕಷ್ಟಪಟ್ಟು ಎಷ್ಟೇ ದುಡಿದರೂ ನಿರೀಕ್ಷಿತ ಪ್ರಮಾಣದಲ್ಲಿ ಫಲಸಿದ್ಧಿಯಾಗದಿರುವ ಸ್ಥಿತಿ ಉಂಟಾಗುತ್ತದೆ. ನಾವೆಷ್ಟೇ ಕಷ್ಟಪಟ್ಟು ದುಡಿತೀವಿ ಆದರೆ ಅದಕ್ಕೆ ಪ್ರತಿಫಲ ಸಿಗಲ್ಲ ಅಂತ ನಿಮ್ಮ ಚಿಂತೆಗಳಿರುತ್ತೆ ಕೆಲವರಿಗೆ. ನಿಮ್ಮಲ್ಲಿ ಕೆಲವರು ಸದಾ ಯಾವುದಾದರೊಂದು ರೋಗ ಪೀಡೆ ಅನುಭವಿಸುತ್ತಿರುತ್ತೀರಿ. ಯಾರಾದರೂ ಕೆಲವರು ಸೋದರ ಮಾವ ಪ್ರಖ್ಯಾತ ಪುರುಷನಾಗುತ್ತಾನೆ, ಸ್ವಂತ ಮಗನೊಡನೆಯೇ ವೈರ ಉಂಟಾಗುವ ಸಾಧ್ಯತೆ, ಉದಾಸೀನವಿರುತ್ತದೆ, ವಾಮಾಚಾರ ಯಾರಾದರೂ ಮಾಡಿಬಿಟ್ರೆ ನೆಗೆಟಿವ್ ಎಫೆಕ್ಟ್, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ, ಯಾರನ್ನು ವಾಮಾಚಾರ ಮಾಡಿದ್ರೆ ಬೇಗ ತಗಲುತ್ತೆ. ಇಲ್ಲಿ ಏನಾಗುತ್ತೆ, ನಿಮಗೆ ರಾಜಯೋಗನೂ ಬರುತ್ತೆ ಸಿಂಹರಾಶಿಯವರಿಗೆ. ಯಾಕೆಂದರೆ ಅಷ್ಟಮಾಧಿಪತಿ, ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ 6ನೇ ಮನೆ ಇಲ್ಲಿ ರಾಜಯೋಗವನ್ನು ನಿಮಗೆ ಕೆಲವರಿಗೆ ಉಂಟಾಗುತ್ತೆ. ಅದೇ ಗುರುದೆಸೆ ನಡೀತಾ ಇದ್ದರೆ ಐಹಿಕ ಸಂಪತ್ತು, ಖ್ಯಾತಿ 6 ತಿಂಗಳಾದ ಮೇಲೆ ಇವೆಲ್ಲ ಬರುತ್ತೆ ನಿಮಗೆ. ಅಪೇಕ್ಷಿತ ವಸ್ತು ಸಂಗ್ರಹ, ಎಲ್ಲ ತೊಂದರೆಗಳನ್ನು ಗೆದ್ದುಕೊಂಡು ಜಾತಕನು ಜಯಶಾಲಿಯಾಗುವನು. ಯಾಕೆಂದರೆ ನಮಗೇನೇ ಒಂದು ಸಮಸ್ಯೆ ಬರುತ್ತೆ ಅಂದರೆ ಆ ಸಮಸ್ಯೆ ಎದುರಿಸುವಂಥ ಶಕ್ತಿ ನಮಗೆ ಬರುತ್ತೆ, ಅದನ್ನು ಗೆಲ್ತೀರ.
ಕೆಡಕು ಕೋರುವವರು ಶತ್ರುಗಳು ಎಷ್ಟೇ ಪ್ರಯತ್ನಪಟ್ಟರೂ ಕೆಡಕುಂಟು ಮಾಡುವುದರಲ್ಲಿ ಜಯಪ್ರದರಾಗುವುದಿಲ್ಲ. ನಿಮ್ಮನ್ನು ಕೆಡಿಸ್ಬೇಕು ಕೆಡಿಸ್ಬೇಕು ಅಂದರೆ ಅವರೇ ಕೆಟ್ಟೋಗ್ತಾರೆ, ನಿಮ್ಮನ್ನು ಕೆಡಿಸೋಕ್ಕಾಗಲ್ಲ. ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತದೆ ಸಿಂಹರಾಶಿ ಜಾತಕರಿಗೆ, ಸಡನ್ನಾಗಿ ದುಡ್ಡು ಬಂದ್ಬಿಡುತ್ತೆ. ನೀವು ಕೆಲವರು ಹೇಳ್ತಾರೆ ಗುರುಜಿ ನಂತರ ಜಾತಕನೇ ಇಲ್ಲ, ಏನು ಹೆಂಗೆ ಗೊತ್ತಾಗುತ್ತೆ, ಏನು ಮಾಡೋದು ಅಂತ ನಿಮ್ಗೆ ಚಿಂತೆ ಇರುತ್ತೆ. ಮಕ ನಕ್ಷತ್ರ, ಪುಬ್ಬ ನಕ್ಷತ್ರ, ಮಕ ಪುಬ್ಬ ಅದನ್ನು ಪೂರ್ವ ಪಾಲ್ಗುಣಿ ಅಂತಾರೆ, ಉತ್ತರ ಪಾಲ್ಗುಣಿ, ಉತ್ತರ ನಕ್ಷತ್ರ, ನೀವು ಜನಿಸಿದರೆ ನೀವೆಲ್ಲರೂ ಸಹ ಸಿಂಹರಾಶಿ ಜಾತಕರು. ಉತ್ತರ ನಕ್ಷತ್ರ ಒಂದನೇ ಪಾದ, ಇಲ್ಲ ಅಂದರೆ ನಿಮ್ಮ ಕೈಯಲ್ಲಿರುವಂಥ ರೇಖೆಗಳು, ಇದರಲ್ಲಿ ಗುರು ಬೆರಳು ಇದು. ಈ ಗುರು ಬೆರಳು ಹೇಗಿದೆ, ಗುರು ಬೆರಳಿನ ತುದಿ ಚಮಚ, ಚಮಚ ಇರುತ್ತಲ್ಲ ನೀವು ಸ್ಪೂನ್, ಚಮಚಾಕಾರದಲ್ಲಿದ್ದರೆ ನೀವು ಶಕ್ತಿವಂತರು. ನೋಡಿ ನಿಮ್ಮ ಬೆರಳು ಕೈಯಲ್ಲಿರೋ ರೇಖೆಗಳನ್ನ ನೋಡಿ ಸಹ ಭವಿಷ್ಯ ಹೇಳ್ಬೋದು. ಜಾತಕ ಇಲ್ಲ, ನಮ್ಮಮ್ಮ ಜ್ಞಾಪಕ ಇಟ್ಕೊಂಡಿಲ್ಲ ಜಾತಕ ಅನ್ನೋಂಥವ್ರು ನಿಮ್ಮ ಕೈ ರೇಖೆಗಳನ್ನು ತೋರಿಸಿ. ನಿಮ್ಮ ಫೇಸ್ ರೀಡಿಂಗ್ ಮುಖ ಸಾಮುದ್ರಿಕ ಶಾಸ್ತ್ರ, ರಾಮಾಯಣದಲ್ಲಿ ಆಂಜನೇಯ ಹೇಗೆ ಸೀತೆಯನ್ನು ಕಂಡಿಡಿದ, ಈ ರೇಖಾಶಾಸ್ತ್ರದಿಂದನೇ ರಾವಣ ಹತ್ರ ಇರುವಂಥ ಸೀತೆಯನ್ನು ಕಂಡಿಡಿದ. ಈ ರೇಖಾಶಾಸ್ತ್ರ, ಫೇಸ್ ರೀಡಿಂಗ್, ಹಸ್ತ ಸಾಮುದ್ರಿಕ ಶಾಸ್ತ್ರ, ಹಾಗೆ ಗುರು ಬೆರಳು, ಇದು ಗುರು ಬೆರಳು. ಈ ಕೆಳಗಡೆ ಗುರು ಬೆರಳು ಕೆಳಗಡೆ ಇರುವಂಥದ್ದು ಗುರು ಪರ್ವ ಅಂತ ಕರೆಯಲಾಗುತ್ತೆ, ಜುಪಿಟರ್ ಫಿಂಗರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಯಾರಿಗೆ ಚಮಚಾಕಾರದಲ್ಲಿ ಈ ಗುರು ಬೆರಳಿದ್ರೆ ಅವರು ಸ್ವತಂತ್ರ ಪ್ರೇಮಿಗಳು, ಯಾರನ್ನು ಕೇರ್ ಮಾಡೋಲ್ಲ, ಸ್ವತಂತ್ರವಾಗಿರ್ತಾರೆ. ಗುರು ಬೆರಳಿನ ತುದಿ, ಈ ತುದಿ ಏನಾದರೂ ಚೌಕಾಕಾರದಲ್ಲಿ, ಚೌಕಾಕಾರದಲ್ಲಿದ್ದರೆ ಪ್ರತ್ಯಕ್ಷ ಪ್ರಾಯೋಗಿಕ ಕ್ರಮಬದ್ಧ ಗುಣವುಳ್ಳವರಾಗಿರುತ್ತಾರೆ. ನೋಡಿ ಹೀಗೆ ಭವಿಷ್ಯವನ್ನು ಹಸ್ತ ಸಾಮುದ್ರಿಕದಿಂದಲೂ ಸಹ ತಿಳಿಸ್ಬೋದು. ನಿಮ್ಮ ರಾಶಿಯಲ್ಲಿ ಯಾವುದು ಲಗ್ನ, ನಿಮ್ಮ ರಾಶಿ ಯಾವುದು, ಎಲ್ಲರೂ ಸಹ ಹಸ್ತ ಸಾಮುದ್ರಿಕದಲ್ಲಿ ತಿಳಿಸ್ಬೋದು. ಈಗ ಏನು ಸಿಂಹ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಗುರುಜಿ ಅಂತ ನಿಮಗಿರುತ್ತೆ. ಗುರು ಯಂತ್ರವನ್ನು ಧರಿಸಿ ಷೋಡೋಪಚಾರ ಪೂಜೆ ಮಾಡಿ ಇಟ್ಟಿರ್ತೀವಿ, ತಗೊಂಡು ಹೋಗ್ಬೋದು. ನೀವು ಅದನ್ನು ಖರೀದಿ ಮಾಡಬೇಕು, ರುದ್ರಾಕ್ಷಿ ನಿಮ್ಮ ಜಾತಕ ಪ್ರಕಾರ ರುದ್ರಾಕ್ಷಿ ಖರೀದಿ ಮಾಡಿ. ಇನ್ನು ಶ್ರೀಗಂಧ, ಕುಂಕುಮ, ಕೇಸರಿ, ನೀವೇನು ಮಾಡಬೇಕು, ಗುರುವಿನ ನಕ್ಷತ್ರಗಳಾದಂತಹ ಪುನರ್ವಸು, ವಿಶಾಖ, ಪೂರ್ವಪಾದ ನಕ್ಷತ್ರವಿರುವ ದಿನದಂದು, ಆ ನಕ್ಷತ್ರ ಇರುವ ದಿನದಂದು ಶಿವ ದೇವಾಲಯಕ್ಕೆ ನೀವು ಅದನ್ನು ನೀಡಬೇಕು. ಮತ್ತು ಇದನ್ನು ಅಳತೆ, ಈ ಗುರು ಬೆರಳಿನ ಅಳತೆ ನೀವು ಕೊಟ್ಟರೆ ನೀವು ಸ್ಟೋನ್ ಪುಷ್ಯರಾಗ ಅನ್ನೋದು ಗುರುವಿನ ರತ್ನ, ಅದನ್ನು ನೀವು ಧರಿಸೋದ್ರಿಂದನೂ ಸಹ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ, ನಿಮಗೆ ಗುರುವಿನ ಆಶೀರ್ವಾದ ಅನ್ನೋದು ಪ್ರಾಪ್ತಿಯಾಗುತ್ತೆ. ನಾನೀಗ ನಿಮಗೆ ಸಿಂಹರಾಶಿ ಗುರು ಗೋಚಾರ ಫಲವನ್ನು ತಿಳಿಸಿದ್ದೀನಿ ನವಂಬರ್ 2020. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.